ಸಂಧಿವಾತದ ಬಗ್ಗೆ ಮಾತಾಡ್ತೀನಿ. ಸಂಧಿವಾತ, ಜಾಯಿಂಟ್ ಪೇನು, ಇದು ಸಾಮಾನ್ಯವಾಗಿ ವಯಸ್ಸಾದ ನಂತರ ಕಾಡುವಂಥ ಒಂದು ತೊಂದರೆ. ಇದು ಪ್ರತಿಯೊಬ್ಬರಿಗೂ ಬರಲೇಬೇಕಾದಂಥದ್ದು. ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ವಯಸ್ಸಾದ ನಂತರ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳಿದು, ಸಂಧಿವಾತ ಮತ್ತು ಆರ್ಥರೈಟಿಸ್ ಅನ್ನೋದರಲ್ಲಿ ತುಂಬ ವಿಧಗಳಿದೆ. ಅದರಲ್ಲಿ ಒಂದು 200 ಥರದ್ದು ಬರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀನಿ. ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಏಜ್ ಆದ ನಂತರ ಬರುವಂಥ ಒಂದು ತೊಂದರೆ. ಆಮೇಲೆ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಬೇರೆ ಬೇರೆ ಜಾಯಿಂಟ್ಸ್ಗೆ ಎಫೆಕ್ಟ್ ಮಾಡುತ್ತೆ, ಕೈ ಕಾಲು ಜಾಯಿಂಟ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಬೆಳಗ್ಗೆ ತಕ್ಷಣ ಸ್ಟಿಫ್ನೆಸ್ ಇರುತ್ತೆ. ಆಮೇಲೆ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಯೂರಿಕ್ ಆಸಿಡ್ ಅನ್ನು ಜಾಸ್ತಿ ಆದರೆ ಗೌಟಿ ಆರ್ಥರೈಟಿಸ್ ಅನ್ನು ಬರುತ್ತೆ. ಆ್ಯಂಕಲೋಜಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ, ಇದರಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಡಿಲ ಸ್ಟಿಫ್ ಆಗುತ್ತೆ. ಆಮೇಲೆ ಬೆನ್ನು ಬಾಗಲ್ಲ, ಕತ್ತು ಮುಂದೆ ಬಾಗಲ್ಲ. ಈ ಥರದ್ದು 200 ಥರದ ಕಾಯಿಲೆಗಳ ಒಂದು ಗುಂಪಿಗೆ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಕಂಡು ಬರೋದು ಆಸ್ಟಿಯೋ ಆರ್ಥರೈಟಿಸ್ ಅಂತ, ಅಂದರೆ ಏಜ್ ಆದ ನಂತರ ಬರುವಂಥ ಒಂದು ಕಾಯಿಲೆಗೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವು ಹೇಳ್ತೀವಿ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಈ ಸಂಧಿವಾತ ಎಷ್ಟು ಸಾಮಾನ್ಯವಾಗಿದೆ ಅಂದರೆ 30% ವಯಸ್ಕರಲ್ಲಿ ಕಂಡು ಬರುತ್ತೆ ಇದು. ಮತ್ತು ವಯಸ್ಸಾಗ್ತಾ ಇದ್ದಂಗೆ ಇದರ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಇದು ಕಂಡು ಬರೋದು ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಮುಂಚೆ ಹೇಳಿದ ಹಾಗೆ 60 ವರ್ಷ ಆದ ನಂತರ ಯಾರಿಗಾದರೂ ಒಂದು ಎಕ್ಸ್ರೇ ಮಾಡಿ ನೋಡಿದ್ರೆ ಅವರಿಗೆ ಆರ್ಥರೈಟಿಸು ಇದ್ದೇ ಇರುತ್ತೆ. ಆದರೆ ಕೆಲವರಿಗೆ ನೋವು ಮಾಡ್ತಾ ಇರುತ್ತೆ, ಕೆಲವರಿಗೆ ನೋವು ಮಾಡ್ತಾ ಇರಲ್ಲ. ಆಮೇಲೆ ಇದು ಬೊಜ್ಜು ಅಂತ ಹೇಳ್ತೀವಿ, ಓವರ್ ವೇಟ್, ಒಬೆಸಿಟಿ, ಇದು ಈ ಸಂಧಿವಾತದ ಮೇಲೆ, ಜಾಯಿಂಟ್ ಮೇಲೆ, ಮೊಳಕಾಲು ಮೇಲೆ ತುಂಬ ಎಫೆಕ್ಟನ್ನು ಮಾಡುತ್ತೆ. ಇದರಿಂದ ಬೇಗ ಮಂಡಿಗಳು ಸೌದು ಹೋಗುತ್ತೆ, ಮತ್ತು ನೋವು ಜಾಸ್ತಿ ಇರುತ್ತೆ, ಮತ್ತು ಈ ಥರದವರಿಗೆ ಬೇಗ ಸರ್ಜರಿ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಬರುತ್ತೆ. ಈಗ ನಾವು ಸಂಧಿವಾತದ ಒಂದು ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಎಷ್ಟೊಂದು ಥರದ ಚಿಕಿತ್ಸೆ ಬರುತ್ತೆ. ಮೊದಲನೇದಾಗಿ ನಾವು ಅವರಿಗೆ ಎಜುಕೇಷನ್ ಮಾಡಬೇಕು, ಶಿಕ್ಷಣ ಕೊಡಬೇಕು. ಇದು ಅಂದ್ರೇನು, ಈ ಕಾಯಿಲೆ ಅಂದ್ರೇನು. ಯಾಕಂದರೆ ಇದು ಸಂಧಿವಾತ ಅನ್ನೋದು ಒಂದ್ಸಲ ಬಂದು ಹೋಗುವಂಥ ತೊಂದರೆ ಅಲ್ಲ, ಇದು ಯೂಶ್ವಲಿ ಒಂದ್ಸಲ ಬಂದರೆ ಲೈಫ್ ಟೈಮ್ ಇರುವಂಥ ತೊಂದರೆ. ಆಮೇಲೆ ಆಪ್ರೇಷನ್ನು, ಸಂಧಿ ಸೌದು ಹೋಗಿದೆ, ಮಂಡಿ ಸೌದು ಹೋಗಿದೆ ಅಂದ ತಕ್ಷಣ ಆಪ್ರೇಷನ್ ಅನ್ನುವಂಥ ಕಲ್ಪನೆ ಜನರಲ್ಲಿ ಬಂದುಬಿಟ್ಟಿದೆ. ಹಾಗಲ್ಲ, ಆಪ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತುಂಬ ನಾವು ಬೇರೆ ಥರದ ಟ್ರೀಟ್ಮೆಂಟನ್ನು ಪ್ರಯತ್ನ ಪಡಬೇಕಾಗತ್ತೆ. ಮೊದಲನೇದಾಗಿ ಮಾತ್ರೆಗಳನ್ನು ತೊಗೋಬೋದು, ಎಕ್ಸಸೈಸ್ ಮಾಡ್ಕೋಬೋದು, ವ್ಯಾಯಾಮ ಮಾಡ್ಕೋಬೋದು, ಆಮೇಲೆ ತೂಕ ಕಡಿಮೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೋಬೋದು, ಈ ಕೋಲ್ ಹಿಡ್ಕೊಳ್ಳುವಂಥ ಬಗ್ಗೆನೂ ಯೋಚನೆ ಮಾಡ್ಬೋದು. ಕೆಲವೊಂದ್ಸಲ ಈ ಸಂಧಿ ಜಾಯಿಂಟಲ್ಲಿ ಇಂಜೆಕ್ಷನ್ ಕೊಟ್ಟರೆ ಎಷ್ಟೋ ಜನರಿಗೆ ಆರಾಮಾಗುತ್ತೆ, ಆ ಥರದನ್ನು ಟ್ರೈ ಮಾಡ್ಬೋದು. ಕೆಲವೊಬ್ಬರಿಗೆ ಈಗ ಕರೆಕ್ಷನ್ ಅಂತ ಹೇಳ್ತೀವಿ, ಲೆಗ್ಗನ್ನು ಬೌಲ್ಡ್ ಲೆಗ್ ಇರುತ್ತೆ, ಕಾಲು ಬಾಗಿರುತ್ತೆ, ಆ ಥರ ಭಾಗದವರಿಗೆ ಕಾಲನ್ನ ಸರಿ ಮಾಡುವಂಥದ್ದು. ಇದನ್ನೆಲ್ಲ ಮಾಡಿದ ನಂತರ ಆಗದಿದ್ದರೆ ರಿಪ್ಲೇಸ್ಮೆಂಟ್ ಅನ್ನುವಂಥ ಆಪರೇಷನನ್ನು ಕೆಲವೊಬ್ಬರಿಗೆ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಥರದ ನಾವು ಟ್ರೀಟ್ಮೆಂಟ್ ವಿಧಾನಗಳು, ಚಿಕಿತ್ಸಾ ವಿಧಾನಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಈಗ ನಾವು ವ್ಯಾಯಾಮದ ಬಗ್ಗೆ ಮಾತಾಡೋದಾದರೆ, ವ್ಯಾಯಾಮ ಭಾಳ ಒಳ್ಳೆಯದು. ಇದು ಮೊದಲನೇದಾಗಿ ಇದಕ್ಕೆ ದುಡ್ಡು ಕೊಡುವಂಥ ಅವಶ್ಯಕತೆ ಬರಲ್ಲ, ನೀವು ಕಲ್ಕೊಳ್ಳೋಕ್ಕೆ ದುಡ್ಡು ಕೊಡ್ಬೋದಾಗಿತ್ತು. ಆದರೆ ಪ್ರತಿ ದಿವಸ ದುಡ್ಡು ಕೊಟ್ಟು ಮಾಡುವಂಥದ್ದನ್ನೆಲ್ಲ ನೀವು ಹಾಗೆ ಮನೆಯಲ್ಲಿ ಪ್ರತಿ ದಿವಸ ನೀವು ಮಾಡ್ಕೋಬೋದು. ಇದರಿಂದ ತೂಕ ಕಡಿಮೆ ಆಗುತ್ತೆ, ನಿಮ್ಮ ಬ್ಯಾಲೆನ್ಸು ಅಂದರೆ ನೀವು ನಡೆದಾಡುವಾಗ ಬೀಳುವಂಥ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ, ಬೊಜ್ಜು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಮಾನಸಿಕ ಶಕ್ತಿ ಇದರಿಂದ ಬೆಳವಣಿಗೆ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಈಗ ಯಾರಾದರೂ ಡಿಪ್ರೆಷನಲ್ಲಿ ಮನಸ್ಸು ಸರಿ ಇರಲಾದವ್ರಿಗೆ ಮನಸ್ಸು ಸುಧಾರಣೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಜಾಯಿಂಟ್ ಪೇನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಕೈಕಾಲುಗಳಲ್ಲಿ ಶಕ್ತಿ ಬರ್ತಾ ಹೋಗುತ್ತೆ. ಹೀಗೆ ಇದನ್ನು ಇನ್ಎಕ್ಸ್ಪೆನ್ಸಿವ್ ಮತ್ತು ಬೆನಿಫಿಷಿಯಲ್ ಇರುವಂಥ ಒಂದು ಟ್ರೀಟ್ಮೆಂಟ್ ಅಂತ ನಾವು ಹೇಳ್ಬೋದು. ಯಾವುದು? ಎಕ್ಸರ್ಸೈಸ್, ವ್ಯಾಯಾಮ ಮಾಡೋದು. ಇದರಿಂದ ಎಷ್ಟೋ ಜನರಿಗೆ ಆರ್ಥರೈಟಿಸ್ ಅಂಥವ್ರಿಗೆ ಒಳ್ಳೆ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರಾದರೂ ಪೇಷಂಟು ಆಸ್ಪತ್ರೆಗೆ ಬಂದರೆ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳ್ತೀವಿ. ಯಾರಿಗೆ ಎಸ್ಪೆಷಲಿ ಜಾಯಿಂಟ್ ಪೇನ್ ಹೊಂದ್ಕೊಂಡು ಬಂದವರಿಗೆ ರೆಸ್ಟ್ ತೊಗೊಳ್ಳಿ, ವಿಶ್ರಾಂತಿ ತೊಗೊಳ್ಳಿ ಅಂತ ಹೇಳ್ತೀವಿ. ವಿಶ್ರಾಂತಿ ಅಂತಂದರೆ ಹೋಗಿ ಮನೆಯಲ್ಲಿ ಮಲಗೋದು ಅಂತ ಅರ್ಥ ಅಲ್ಲ. ಯಾವ ಕೆಲಸದಿಂದ ನಮಗೆ ತೊಂದರೆ ಆಗ್ತಾ ಇದೆ, ಯಾವುದನ್ನು ನಮಗೆ ಮಾಡೋಕ್ಕಾಗೋದಿಲ್ಲ, ಕಷ್ಟ ಅನ್ನಿಸ್ತಾ ಇದೆ, ಅದರಿಂದ ವಿಶ್ರಾಂತಿ ತೊಗೊಳ್ಬೇಕು. ಈ ಕೆಲವೊಬ್ಬರಿಗೆ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಆ ಥರದವ್ರಿಗೆ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಕೆಲವೊಬ್ಬರು ಕೆಳಗೆ ಕೂತ್ಕೊಂಡು ಹೇಳೋಕ್ಕಾಗ್ತಾ ಇರಲ್ಲ, ಎಸ್ಪೆಷಲಿ ವಯಸ್ಸಾದವ್ರಿಗೆ ಕೆಳಗೆ ಕೂತ್ಕೊಂಡು ಹೇಳೋಕ್ಕಾಗ್ತಾ ಇರಲ್ಲ, ಆ ಕೆಲಸವನ್ನ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಜಾಸ್ತಿ ಹೊತ್ತು ನಡೆಯೋಕ್ಕಾಗ್ತಾ ಇರಲ್ಲ, ಈಗ ಒಂದು 2-3 ಕಿಲೋಮೀಟರ್ ಒಂದೇ ಸ್ಟೆಚ್ಚಲ್ಲಿ ನಡೆಯೋಕ್ಕಾಗ್ತಾ ಇರಲ್ಲ, ಆ ಥರದವರು 1 ಕಿಲೋಮೀಟರ್ ನೋಡೋದು, ಒಂದು 2 ನಿಮಿಷ 5 ನಿಮಿಷ ಕೂತ್ಕೊಂಡು ಆಮೇಲೆ ಮತ್ತೆ ನಡಿಬೇಕು. ಹೀಗೆ ಯಾವುದರಿಂದ ನಮಗೆ ಮಾಡೋಕ್ಕೆ, ಯಾವ ಕೆಲಸ ನಮಗೆ ಮಾಡೋಕ್ಕಾಗಲ್ಲ, ಅದರಿಂದ ನಾವು ರೆಸ್ಟ್ ತೊಗೋಬೇಕು. ಕೆಲವೊಂದ್ಸಲ ಈಗ ಕೋಲು, ಕೈಯಲ್ಲಿ ಕೋಲು ಹಿಡಿದ್ರಿಂದ ಎಷ್ಟು ಆರಾಮಾಗ್ತಾ ಇರುತ್ತೆ. ಹೀಗೆ ಯಾರಿಗೆ ಕಷ್ಟ ಆಗ್ತಾ ಇರುತ್ತೆ ನಡೆಯೋಕ್ಕೆ, ಆ ಥರದ ಕೋಲು ಹಿಡ್ಕೋಬೋದು. ಹೀಗೆ ನಾವು ರೆಸ್ಟ್ ಆ್ಯಂಡ್ ಜಾಯಿಂಟ್ ಕೇರ್ ಅಂತ ಹೇಳ್ತೀವಿ. ಇದನ್ನು ರೆಸ್ಟ್ ವಿಶ್ರಾಂತಿ ತೊಗೊಳ್ಬೇಕು, ಯಾವುದರಿಂದ ನೋವಾಗುವಂಥ ಕೆಲಸದಿಂದ ವಿಶ್ರಾಂತಿ ತೊಗೊಂಡ್ರೆ ಎಷ್ಟೊಂದು ಸಲ ಈ ತೊಂದರೆನ ಕಡಿಮೆ ಮಾಡ್ಬೋದು. ಕೆಲವೊಬ್ಬರಿಗೆ ಕೆಳಗಡೆ ಲೋ ಹೈಟ್ ಇರುವಂಥ ಚೇರ್ಗಳು ಅಥವಾ ಸೋಫಾ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಆ ಥರದವ್ರು ಎತ್ತರ ಇರುವಂಥ ಚೇರ್ಗಳನ್ನು ಉಪಯೋಗಿಸ್ಬೇಕು, ಕುರ್ಚಿಗಳನ್ನು ಉಪಯೋಗಿಸ್ಬೇಕು. ಈಗ ಇಂಡಿಯನ್ ಕಮೋಡಲ್ಲಿ ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ಅಂಥವ್ರು ವೆಸ್ಟರ್ನ್ ಕಮೋಡ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಹತ್ತು ಇಳಿಯುವಂಥ ಮಾಡೋಕ್ಕಾಗ್ತಾ ಇರಲ್ಲ, ಅದನ್ನು ಅವರು ಮಾಡೋಕ್ಕೆ ಹೋಗಬಾರ್ದು, ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೆಯದು. ಈಗ ಈ ಆರ್ಥರೈಟಿಸ್ ಇರೋಂಥವ್ರು ಮಾಡಬಾರ್ದು ಮಾಡಬಾರ್ದು ಅಂತನ್ನೋಕ್ಕಿಂತ ಎಲ್ಲವನ್ನೂ ಮಾಡ್ಬೋದು, ಆದರೆ ಯಾವುದೂ ಆಗಲ್ಲ, ಅದನ್ನು ಕಡಿಮೆ ಮಾಡಬೇಕು. ಯಾವ ಚೆನ್ನಾಗಿ ಆಗುತ್ತೆ ಅದನ್ನು ಮಾಡಬೇಕು. ಈಗ ಹತ್ತು ಇಳಿದು ಕಷ್ಟ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿ ವಾಕಿಂಗ್ ಮಾಡೋದನ್ನು ಜಾಸ್ತಿ ಮಾಡಬೇಕು.
ಎಲ್ಲ ಕೆಲವೊಬ್ಬರಿಗೆ ತಪ್ಪು ಕಲ್ಪನೆ ಇರುತ್ತೆ, ನಾನು ಹತ್ತಿಳಿದ್ರಿಂದ ನಾನು ಗಟ್ಟಿ ಆಗ್ತೀನಿ ಅನ್ನೋದು, ಆ ಥರ ತಪ್ಪು. ಹತ್ತಿಳಿದ್ರಿಂದ ಯಾರು ಗಟ್ಟಿ ಆಗಲ್ಲ, ಆದರೆ ವಾಕಿಂಗ್ ಮಾಡೋದ್ರಿಂದ ಗಟ್ಟಿ ಆಗ್ಬೋದು. ಈ ಹತ್ತಿಳಿದು ಕಷ್ಟ ಆಗ್ತಂದ್ರೆ ಅದನ್ನು ಕಡಿಮೆ ಮಾಡೋದೇ ಜಾಣತನ. ಈಗ ಕೆಲವೊಬ್ಬರಿಗೆ ನಾವು ಡಾಕ್ಟರ್ಸ್ ಏನು ಮಾಡ್ತೀವಿ, ಕೋಲ್ ಹಿಡ್ಕೊಳ್ಳಿ ಅಂತ ಹೇಳ್ತೀವಿ. ಆದರೆ ನಮ್ಮ ಜನರಿಗೆ ತುಂಬ ನಾಚಿಕೆ, ಕೋಲ್ ಹಿಡ್ಕೊಂಡ್ಬಿಟ್ರೆ ವಯಸ್ಸಾಯಿತು ಅಂತ. ಬೆನ್ನು ಬಾಗಿರುತ್ತೆ, ಮುಖ ಒಡೆದು ಹೋಗಿರುತ್ತೆ, ಸ್ಕಿನ್ ರಿಂಕಲ್ಸ್ ಬಂದಿರುತ್ತೆ, ಕೂದಲು ಬಿಳಿಯಾಗಿರುತ್ತೆ, ಅದೆಲ್ಲದರಿಂದನೂ ವಯಸ್ಸಾಗಿರುತ್ತೆ, ಕಂಡು ಬರ್ತಾನೆ ಇರುತ್ತೆ. ಆದರೆ ಕೋಲ್ ಹಿಡಿದ್ರೆ ವಯಸ್ಸಾಯಿತು ಅಂತ ಅನ್ನೋ ಕಲ್ಪನೆ ಬಂದುಬಿಡುತ್ತೆ. ಹೀಗಾಗಿ ಅದು ಭಾಳ ಒಂದು ಸೈಕಾಲಜಿಕಲ್ ಇದು ಇದೆ. ಯಾರಿಗೆ ಅದು ಕೋಲ್ ಹಿಡ್ಕೊಳ್ಳೋದ್ರೆ ನನಗೆ ಬೇಡ, ನನಗೆ ವಯಸ್ಸಾಯಿತು ಅಂತ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ. ಹಂಗೆ ಅಂದ್ಕೊಳ್ಳೋಕೆ ಹೋಗ್ಬಾರ್ದು. ಕೋಲ್ ಹಿಡ್ಕೊಳ್ಳೋದು ಭಾಳ ಒಳ್ಳೇದು. ಅದರಿಂದ ಏನಾಗುತ್ತೆ, ಮಂಡಿ ನೋವು ಕಡಿಮೆ ಮಾಡುತ್ತೆ, ಬ್ಯಾಕ್ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ, ಹಿಪ್ ಜಾಯಿಂಟಲ್ಲಿ ಲೋಡ್ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಬೀಳುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹೀಗಾಗಿ ಭಾಳ ಜನ ಇದರಲ್ಲಿ ತುಂಬ ಇಂಟ್ರೆಸ್ಟೆಡು, ಭಾಳ ಆಸಕ್ತಿ ಏನಂತಂದರೆ ಯಾವುದಾದ್ರು ಬ್ಯಾಂಡೇಜು, ಬ್ರೇಸು, ಸ್ಪ್ಲಿಂಟು, ಈ ಥರದಕ್ಕೆ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಅಷ್ಟೊಂದು ಪ್ರೂಫ್ ಇಲ್ಲ. ಅದನ್ನು ಯಾವಾಗ ನೋವು ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಬೋದು, ಅದರಿಂದ ಇರುವ ಕಾಯಿಲೆನೂ ಸುಧಾರಣೆ ಆಗಲ್ಲ, ಆಮೇಲೆ ನೋವು ತುಂಬ ಏನು ಕಡಿಮೆ ಆಗಲ್ಲ. ಯಾವಾಗ ತುಂಬ ವಾಕ್ ಮಾಡುವಾಗ ಇಲ್ಲ ಹೋದಾಗ ಮಾಡುವಾಗ ಮಾತ್ರ ಅದನ್ನು ಉಪಯೋಗಿಸ್ಬೋದು. ಈಗ ಕೆಲವರು ಇದನ್ನೆಲ್ಲ ಪ್ರಯತ್ನ ಪಟ್ಟಿರ್ತಾರೆ, ಯಾವುದು ಎಕ್ಸರ್ಸೈಸು, ತೂಕ ಕಡಿಮೆ ಮಾಡೋದು, ಮಾತ್ರೆಗಳನ್ನು, ಆಮೇಲೆ ಫಿಸಿಯೋಥೆರಪಿನ, ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನನ್ನು, ಇದೆಲ್ಲ ಮಾಡಿರ್ತಾರೆ. ಆದರೂ ನೋವು ಕಡಿಮೆ ಆಗಲ್ಲ, ಇನ್ನೂ ಕಷ್ಟ ಆಗ್ತಾ ಇರುತ್ತೆ. ಆ ಥರದವರಿಗೆ ಕೆಲವೊಂದು ಸಲ ಇಂಜೆಕ್ಷನಿಂದ ಲಾಭ ಆಗುತ್ತೆ. ಅದರಲ್ಲಿ ಎರಡು ಥರ ಇಂಜೆಕ್ಷನ್ ಬರುತ್ತೆ, ಒಂದು ಆರ್ಟಿಫಿಷಿಯಲ್ ಲುಬ್ರಿಕೇಷನ್ ಅಂತ ಹೇಳ್ತೀವಿ, ಇಷ್ಟು ಎರಡು ಇಂಜೆಕ್ಷನ್ ಅಂತ ಹೇಳ್ತೀವಿ. ಅದರಿಂದ ಕೆಲವೊಬ್ಬರಿಗೆ 3 ತಿಂಗಳಿಂದ 1 ವರ್ಷ 2 ವರ್ಷವರೆಗೂ ಲಾಭ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಎಲ್ಲರಿಗೂ ಇಷ್ಟೇ ಟೈಮು ಲಾಭ ಆಗುತ್ತೆ ಹೀಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಲಾಭ ಆಗಿರುತ್ತೆ, ಅದಕ್ಕೆ ನಾವು ವ್ಯಾರಸ್ ನೀಸ್ ಅಂತ ಹೇಳ್ತೀವಿ. ಆ ಥರದವರಿಗೆ ಮಂಡಿ ಬೇಗ ಸವಿಯುತ್ತೆ, ಆಮೇಲೆ ನೋವು ಬರ್ತಾ ಇರುತ್ತೆ. ಅವರು ಬೇಗ ಅಂದರೆ ರೈಟ್ ಟೈಮಲ್ಲಿ ಡಾಕ್ಟರ್ ಹತ್ರ, ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದರೆ, ಅವ್ರು ಬಾಗಿದ್ದ ಕಾಲುಗಳನ್ನು ನಾವು ಸೀದಾ ಮಾಡಿದರೆ, ಸ್ಟ್ರೇಟ್ ಮಾಡಿದರೆ, ಅದನ್ನು ಕರೆಕ್ಷನ್ ಮಾಡಿದರೆ ಅವರಿಗೆ ಒಳ್ಳೆ ಲಾಭ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಹೈ ಟಿಬಲ್ ಆಸ್ಟಿಯೋಟಮಿ ಅಂತ ಸರ್ಜರಿ ಹೇಳ್ತೀವಿ. ಅದು ಯೂಶ್ವಲಿ ಈ 40 ವರ್ಷದಿಂದ 60 ವರ್ಷದ ಏಜ್ ಗ್ರೂಪ್ನಲ್ಲಿ ಇರುವಂಥವ್ರಿಗೆ ಮಾಡುವಂಥ ಸರ್ಜರಿ. ಅದರಿಂದ ಲಾಂಗ್ ಟರ್ಮ್ ಅದು ಅಂದರೆ ಭಾಳ ದಿನದವರೆಗೂ ಅದರಿಂದ ಲಾಭ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದು ವೈದ್ಯರೊಂದಿಗೆ ನೀವು ಸಮಾಲೋಚನೆ ಮಾಡಿ ಅದರ ಬಗ್ಗೆ ಡಿಸಿಷನ್ ತಗೋಬೋದು. ಈಗ ಯಾರಿಗೆ ಇದನ್ನೆಲ್ಲ ಮಾಡಿದ್ದಾರೆ, ಪ್ರತಿಯೊಂದೊಂದು ಥರದ ಟ್ರೀಟ್ಮೆಂಟನ್ನು, ಚಿಕಿತ್ಸೆ ವಿಧಾನವನ್ನು ಪ್ರಯತ್ನ ಪಟ್ಟಿದ್ದಾರೆ, ನಡೆದಲಕ್ಕಾಗ್ತಿಲ್ಲ, ಕಾಲುಗಳು ಬಾಯಿ ಹೋಗಿಬಿಟ್ಟಿದ್ದಾವೆ, ದಿನನಿತ್ಯದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಅಂದಾಗ, ನೀ ರಿಪ್ಲೇಸ್ಮೆಂಟು ಮೊಣಕಾಲು ಮರುಜೋಡಣೆ, ಅಂದರೆ ಮರುಜೋಡಣೆ ಏನು ಮಾಡಲ್ಲ, ಅಲ್ಲಿ ಹೊಸ ಕ್ಯಾಪ್ ಹಾಕ್ತೀವಿ ಅಷ್ಟೇ, ಅದನ್ನು ಮಾಡ್ಕೋಬೋದು. ಅದರಿಂದ ಈಗ ಯಾರು ಈ ಆರ್ಥರೈಟಿಸಿಂದ ಕಷ್ಟಪಡ್ತಿರ್ತಾರೆ ಅವರಿಗೆ ನೋವು ಕಡಿಮೆ ಆಗುತ್ತೆ, ನಡೆದಾಡೋಕ್ಕೆ ಆರಾಮಾಗತ್ತೆ. ಅದರಲ್ಲಿ ಎಷ್ಟೊಂದು ಥರಗಳು ಬರುತ್ತೆ, ಹೈ ಫ್ಲೆಕ್ಷನ್ ಅಂತ ಹೇಳ್ತಾರೆ, ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತಾರೆ, ಸೊ ಬೇರೆ ಬೇರೆ ಥರದ್ದೆಲ್ಲ ಬರುತ್ತೆ ಅದರಲ್ಲಿ. ಆದರೆ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಪ್ಲಾಂಟ್ಸಲ್ಲಿ ಬೇರೆ ಬೇರೆ ಥರದ ಒಂದು ಮರುಜೋಡಣೆಯಲ್ಲಿ ಭಾಳ ವ್ಯತ್ಯಾಸ ಇಲ್ಲ, ಎಲ್ಲನೂ ಒಂದೇ ಥರದ ಒಂದು ಪರಿಣಾಮವನ್ನು ಕೊಡುತ್ತೆ. ಲಾಂಗ್ ಟರ್ಮಲ್ಲಿ ಲಾಂಗ್ ಟರ್ಮ್ ರಿಸಲ್ಟ್ಸು ಒಂದೇ ಥರ ಆಗಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ನಿಮಗೆ ಯಾವುದು ಸರಿಯಾಗತ್ತೆ, ನಿಮ್ಮ ವೈದ್ಯರ ಜೊತೆ ಅದನ್ನು ಸಮಾಲೋಚನೆ ಮಾಡಿ, ನಿಮಗೆ ಆಗ್ತಾನೇ ಇಲ್ಲ, ನಡೆದಾಡೋಕ್ಕೆ ದಿನನಿತ್ಯದ ಕೆಲಸ ಮಾಡೋಕೆ ಕಷ್ಟ ಆಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದರೆ, ನೀವು ಜಾಯಿಂಟ್ ರಿಪ್ಲೇಸ್ಮೆಂಟು ಅನ್ನು ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ಕೋಬೋದು.